ಇದು ನಮ್ದು ಹೇಳೋ ಫೈನಲ್ ಅಂತಲ್ಲ, ಆದರೆ ನೀವು ಬಿಡುಗಡೆನೆ ಮಾಡೋದಿಲ್ಲ, ಕೆಲವೊಂದಿಷ್ಟು ಬಿಡುಗಡೆ ಮಾಡಿ ಹೈಕ್ ಮಾಡಿ ಹೆಚ್ಚು ಮಾಡಿ ಹೇಳ್ತಾ ಇರ್ತಾರೆ. ಇದು ಏನಾಗಿದೆಪ್ಪ ಅಂತಂದರೆ, ಇವತ್ತು 5,600 ಕೋಟಿದು ಏಕಾಏಕಿ 1,000 ಮೇಲ್ಪಟ್ಟ ಕೋಟಿ ರೂಪಾಯಿ ಕಡಿಮೆ ಆಗಿದ್ದಕ್ಕಾಗಿ ಬಡ ರೈತರು ಇವತ್ತು ಒದ್ದಾಡೋ ಪ್ರಸಂಗದ. ಅದಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದನ್ನ ಹೋಗಿ ಹೇಳಿದಕ್ಕೆ ಅವ್ರು ಇಲ್ಲ ಅಂತ ಹೇಳಿದರು ನಮ್ಮ ನಿರ್ಮಲಾ ಸೀತಾರಾಮನ್ನವರು. ಅದಕ್ಕೆ ಅವ್ರು ಇಂಥವ್ರು ಅದನ್ನು ದೊಡ್ಡ ಇಶ್ಯೂ ಮಾಡಿ ನಮ್ಮ ಸಿದ್ದರಾಮಯ್ಯವ್ರು ಇಲ್ಲ, ಈಗ ನಮಗೆ ತೊಂದರೆ ಆಯಿತು ಕೇಂದ್ರದಿಂದ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು 3.5 ಲಕ್ಷ ಕೋಟಿ ರೂಪಾಯಿಗಳನ್ನ ಅವ್ರು ತೆರಿಗೆ ಕೊಡ್ತೀವಿ, ನಮಗ್ಯಾಗಿ ಇನ್ನೂ ಹೆಚ್ಚು ಮಾಡ್ತಾರೆ. ಅದು ನಮ್ಮ ರೈತರಿಗೆ, ನಮಗಲ್ಲಪ್ಪ, ನಮ್ಮ ಮನೆಗೆ ಹೋಗಿದ್ದಿಲ್ಲ, ರೈತರು ಕೊಡ್ತೀವಿ, ನಮ್ಮ ಜನಕ್ಕೆ ಕೊಡ್ತೀವಿ ಅಂತ ಮಾತನಾಡ್ತಾ ಇದ್ದ. ಹೌದು, ಸಿಂಪತಿ ಗೇನ್ ಮಾಡೋದು ಸಹಜ ಅನ್ನೋದ, ಸಿಂಪತಿ ಪಡ್ಕೋಬೇಕು ಸಿದ್ದರಾಮಯ್ಯ. ಅದು ಇಶ್ಯೂ ಮಾಡೋದ್ರಲ್ಲಿ ಅವ್ರು ಪಾರಂಗತರಿದ್ದಾರೆ. ಜೊತೆಗೆ ಮೊನ್ನೆ ಅದು ನೋಡ್ರಿ, ಅಬಕಾರಿಯಿಂದ 700 ಕೋಟಿ ರೂಪಾಯಿ ಏನಪ್ಪ ಅಂತಂದರೆ ದುಡ್ಡು ಲಂಚ ತೊಗೊಂಡ್ರು, ದೊಡ್ಡ ಇಶ್ಯೂ ಮಾಡಿದ್ರೆ ಮೋದಿಯವರು. ಮತ್ತು ಅವ್ರು ಮಾಡಿಸ್ತಾರಲ್ರಿ, ಅವ್ರ ನಂತರ ಒಂದು ದಿನದ ಏನೋ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂದರು ಅಪಕಾರಿ ಮಂದಿ ಎಲ್ಲ ಅಂದರೆ ಸಾರಾಯಿ ವ್ಯಾಪಾರಿಗರು. ನಮ್ಮ ಭ್ರಷ್ಟಾಚಾರ ಹೆಚ್ಚಾಗಿ 700 ಕೋಟಿ ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅಂತ ಹೇಳಿದವರು. ನಂತರದ್ರು ಹಿಂದೆ ಸರಿದ್ಬಿಟ್ಟು ಇಲ್ಲೇ ಒಬ್ಬ ಅಬಕಾರಿ ಏನು ಸಂಘಟನೆ ಕೊಟ್ಟಂತ ಮಾತನ್ನು ತೊಗೊಂಡು ಇಲೆಕ್ಷನ್ದಲ್ಲಿ ಉಪಯೋಗ ಮಾಡಿಕೊಂಡ್ರು ನಮ್ಮ ಮೋದಿಯವರು. ಮತ್ತು ಅದನ್ನು ಇವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಏಕ್ದಮ್ ನೀವು 3,000 ಕೋಟಿಗೆ ಮೇಲ್ಪಟ್ಟು 3,260 ಕೋಟಿ ರೂಪಾಯಿಗೆ ನೀವು ಜೊತೆ ಕಡತ್ತು ಮಾಡ್ತಾ ಇದ್ದರೆ ನಮ್ಮ ರೈತರು ಎಲ್ಲಿ ಹೋಗ್ಬೇಕು? ನಮಗೆ ಅಷ್ಟು ದುಡ್ಡಿಲ್ಲ, ಮತ್ತು ನಮ್ಮ ದುಡ್ಡು ನೀವು ತೊಗೋತೀರಿ, ನಮ್ಮ ಟ್ಯಾಕ್ಸ್ನ ಹೆಚ್ಚು ಕೊಡೋದಿಲ್ಲ ನೀವು. ಬರೀ ನೀವು ನಮಗೆ 1 ರೂಪಾಯಿದಲ್ಲಿ ಬರೀ 13 ರೂಪಾಯಿ ಅಷ್ಟು ಕೊಡ್ತೀರಿ, ಇದು ಕೊಡ್ರಿ ನಮ್ಮ ರೈತರಿಗೆ, ನಾವೆಲ್ಲ ನಾವು ಕೊಡ್ತಿದ್ದೀವಿ ಅಂಥೇಳಿ ಇವರು ಹೇಳ್ಕೊಳ್ತಾ ಇದ್ದಾರೆ. ಇದರಲ್ಲೇ ಹೆಚ್ಚು ಪ್ರಾಮಾಣಿಕರು ಯಾರು, ಅಪ್ರಾಮಾಣಿಕರು ಯಾರು ಅನ್ನೋದಕ್ಕೆ ಇಲ್ಲಿ ನಮ್ಮ ಮುಂದೆ ಸಾಕ್ಷಿಗಳಿದ್ದಾವೆ. ಅದಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ನಾವು ಬರೀ ನಿಮ್ಮ ರಾಜ್ಯಕ್ಕೆ ಕಷ್ಟ, ನಮ್ಮ ರಾಜ್ಯಕ್ಕೆ ಕಷ್ಟ ಅಲ್ಲ, ಇನ್ನೂ ಬೇರೆ ಬೇರೆ ರಾಜ್ಯಗಳು ನಾವು ಕಡಿಮೆ ಮಾಡಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಸ್ಥಾನಕ್ಕಾಗಿರ್ಬೋದು, ಜೊತೆಗೆ ಅದ್ರ ಜೊತೆಗೆ ಏನೇನಪ್ಪ ಅಂತಂದರೆ ಇಲ್ಲಿ ಗುಜರಾತ್ಗಾಗಿರ್ಬೋದು, ಗುಜರಾತ್ನೂ ಕಡಿಮೆ ಮಾಡಿದ್ದೀವಿ ನಾವು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ ನಮ್ಮ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು. ಇಲ್ಲಿ ಗುಜರಾತ್ ಮತ್ತು ರಾಜಸ್ಥಾನಕ್ಕೆ ಕಡಿಮೆ ಆಗ್ಯದ ಯಾಕಪ್ಪ ಅಂತಂದ್ರೆ, ಕೃಷಿ ಕ್ಷೇತ್ರ ಗುಜರಾತ್ನಾಗ ನಬಾರ್ಡ್ನಿಂದ ಏನಪ್ಪ ಅಂದರೆ 1,800 ಕೋಟಿ ರೂಪಾಯಿ ಕೊಟ್ಟಿದ್ದರು ಲಾಸ್ಟ್ ಇಯರ್. ಈ ಸಲ 1,070 ಕೋಟಿ ರೂಪಾಯಿ ಕೊಟ್ಟಿವಿ, ಬ್ಯಾನ್ಯ ಹೆಚ್ಚು ಕಡಿಮೆ 700 ಕೋಟಿ ರೂಪಾಯಿ ಕೊಟ್ಟಿಲ್ಲ, ಕಡಿಮೆ ಮಾಡಿದ್ರೆ ಅಲ್ಲೂ ಕಡಿಮೆ ಮಾಡಿದ್ರು ಗುಜರಾತ್ಗೆ. ನೀವು ಗುಜರಾತ್ ಒಳಗೆ ಹೇಳ್ತಾ ಇರ್ತೀರಿ, ಮತ್ತು ಅದಕ್ಕೆ ರಾಜಸ್ಥಾನಕ್ಕೆ ನಾವು 4,796 ಕೋಟಿ ಕೊಟ್ಟಿದ್ದೀವಿ, ಈಗ 2,070 ಕೋಟಿ ರೂಪಾಯಿ ಕೊಟ್ಟಿವಿ, ಅರ್ಧ ಕಟ್ ಮಾಡೀವಿ. ಹಿಂಗೆ ಬೇರೆ ಬೇರೆ ಉದಾಹರಣೆ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಉದಾಹರಣೆಗಳು ಕೊಡೋದ್ರಿಂದ ಸಮಸ್ಯೆ ಸಾಲ ಹೋಗೋದಿಲ್ಲ, ಇದು ಹೇಳೋದು ಜೋಶಿ ಅವ್ರು ಸರಿ ಅದ ಇಲ್ಲಂತಾರೆ. ತಮ್ಮ ಪಕ್ಷದ ತಮ್ಮ ಮೋದಿಯವ್ರನ್ನ ಮುಖ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಅವ್ರ ಡ್ಯೂಟಿ ಮಾಡ್ರಿ.